ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವಿನಿ. ನಮ್ಮ ಆರೋಗ್ಯ ನಮ್ಮ ಕೈಲ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೇ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಗೊರ್ಕೆ, ಈ ಗೊರ್ಕೆ ಸಮಸ್ಯೆಗೆ ಮನೆ ಮದ್ದು ಹೇಳ್ತೀನಿ. ಸ್ನೋರಿಂಗ್ ಅಂತಾರೆ ಇಂಗ್ಲೀಷಲ್ಲಿ. ಈ ಗೊರ್ಕೆ ಬಂದರೆ ಪಕ್ಕದಲ್ಲಿರೋರ್ಗಂತೂ ತುಂಬ ಟಾರ್ಚರ್ ಆಗುತ್ತೆ, ಅವ್ರಿಗೆ ನಿದ್ದೆ ಬರಲ್ಲ, ಅದರಿಂದ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಈ ಗೊರ್ಕೆನ ಹೇಗೆ ಕಡಿಮೆ ಮಾಡಬೇಕು ಅಂತ ಮನೆ ಮದ್ದು ಹೇಳ್ತೀನಿ. ಫಾಲೋ ಮಾಡಿ, ಕಂಟಿನ್ಯೂಸ್ ಒಂದು ತಿಂಗಳಾದರೂ ಮಾಡಿ, ನಿಜವಾಗ್ಲೂ ನಿಮ್ಮ ಗೊರಕೆ ಸಮಸ್ಯೆ ಕಂಪ್ಲೀಟಾಗಿ ಕಡಿಮೆ ಆಗೋಗುತ್ತೆ. ಆದರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ತಿಂಗಳಾದರೂ ಮಾಡಬೇಕು. ಮೊದಲನೇ ಮನೆ ಮದ್ದು, ಉಗುರು ಬೆಚ್ಚಗಿರೋ ನೀರು ತಗೊಳ್ಳಿ. ಒಂದು ಗ್ಲಾಸ್ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ, ಒಂದು ಟೀ ಸ್ಪೂನಷ್ಟು ಅರಿಶಿನ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ ಮಲಗೋಕ್ಕಿಂತ ಮುಂಚೆ. ರಾತ್ರಿ ಊಟ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಇದನ್ನ ಕುಡಿದು ಮಲಗಿ. ಹೀಗೆ ಡೈಲಿ ಮಾಡಬೇಕು, ಒಂದು ತಿಂಗಳಾದರೂ ಮಿನಿಮಮ್ ಮಾಡಲೇಬೇಕು. ಹೀಗೆ ಮಾಡೋದ್ರಿಂದ ಗೊರಕೆ ಸಮಸ್ಯೆ ಆದಷ್ಟು ಕಡಿಮೆ ಆಗೋಗುತ್ತೆ, 99% ಕಡಿಮೆ ಆಗುತ್ತೆ. ಓಕೆನಾ? ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇವಾಗ ಹೇಳ್ತಾ ಇದ್ದೀನಲ್ಲ 8 ಮನೆ ಮದ್ದು ಹೇಳ್ತಾ ಇದ್ದೀನಿ, 8 ಮನೆ ಮದ್ದು ಅಷ್ಟೇ. ಮಲಗೋಕ್ಕಿಂತ ಮುಂಚೆನೆ ಕುಡಿಬೇಕು ಅಥವಾ ತಿನ್ನಬೇಕು, ತಿಂದ್ಬಿಟ್ಟು ಮಲಗಬೇಕು. ಓಕೆನಾ? ಪದೇ ಪದೇ ಹೇಳಲ್ಲ ನಾನು, ಮತ್ತೆ ಕಮೆಂಟ್ ಸೆಕ್ಷನಲ್ಲೆಲ್ಲ ಕೇಳಬೇಡಿ. ಓಕೆ? ರಾತ್ರಿ ಊಟ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಇದನ್ನು ಕುಡಿದು ಮಲಗಬೇಕು, ಎಲ್ಲ ಮನೆ ಮದ್ದು ಅಷ್ಟೇ. ಓಕೆನಾ? ಇದು ಮೊದಲನೇ ಮನೆ ಮದ್ದು. ಎರಡನೇ ಮನೆ ಮದ್ದು, ಬಿಸಿ ಹಾಲು. ಬಿಸಿ ಹಾಲು ತೊಗೊಳ್ಳಿ ಒಂದು ಗ್ಲಾಸು, ಅದಕ್ಕೆ 1 ಟೀಸ್ಪೂನಷ್ಟು ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ, ಮಲಗಿ ಅಷ್ಟೇ. ಇನ್ನು ಮೂರನೇ ಮನೆ ಮದ್ದು, ಒಂದು ಗ್ಲಾಸ್ ಬಿಸಿನೀರು ತೊಗೊಳ್ಳಿ. ತುಂಬ ಬಿಸಿ ಇರಬೇಕು. ತುಂಬ ಬಿಸಿನೀರಿಗೆ ಒಂದು 10 ಪುದೀನ ಎಲೆ, ಕ್ಲೀನಾಗಿರಬೇಕು, ಮಣ್ಣೆಲ್ಲ ಹೋಗಿರಬೇಕು, ನೀಟಾಗಿ ತೊಳೆದು ಆ ಪುದೀನ ಎಲೆನ ಆ ಬಿಸಿನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಡಿ. ಅಂದರೆ ಅದು ಉಗುರು ಬೆಚ್ಚಗಾಗಬೇಕು ಆ ನೀರು, ಅಲ್ಲಿವರೆಗೂ ವೇಟ್ ಮಾಡಿ. ಉಗುರು ಬೆಚ್ಚಗಾದಾಗ ಅದಕ್ಕೆ 1 ಸ್ಪೂನಷ್ಟು, 1 ಟೀಸ್ಪೂನಷ್ಟು ಜೇನುತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಪುದೀನ ತಿನ್ನೋದು ಅಭ್ಯಾಸ ಇದ್ದರೆ ಓಕೆ, ಹಾಗೆ ತಿನ್ಬೋದು, ಹಾಗೆ ಅದು ಅಗಿತಾ ಅಗಿತಾ ಕುಡೀರಿ. ಇಲ್ಲಾಂತಂದರೆ ಪುದೀನ ತೆಗೆದ್ಬಿಟ್ಟು ಕುಡೀರಿ. ಹೀಗೆ ಡೈಲಿ ನೈಟ್ ಮಾಡಬೇಕು. ನೆಕ್ಸ್ಟ್ ಮನೆ ಮದ್ದು, ಆಲಿವ್ ಆಯಿಲ್. ಆಲಿವ್ ಆಯಿಲು ಪ್ಯೂರ್ ಆಗಿರೋದೇ ತಗೊಳ್ಳಿ. ಆದಷ್ಟು 1 ಸ್ಪೂನಷ್ಟು, 1 ಟೀಸ್ಪೂನಷ್ಟು ಆಲಿವ್ ಆಯಿಲ್ಗೆ 1 ಟೀಸ್ಪೂನಷ್ಟು ಜೇನುತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಡೈಲಿ ತಿನ್ನಬೇಕು, ಡೈಲಿ ನೈಟ್ ಬಿಫೋರ್ ಬೆಡ್. ನೆಕ್ಸ್ಟ್ ಮನೆ ಮದ್ದು, ಒಂದು ಗ್ಲಾಸ್ ಬಿಸಿನೀರಿಗೆ 1/2 ಸ್ಪೂನಷ್ಟು ಏಲಕ್ಕಿ ಪುಡಿ, 1/2 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಹೀಗೆ ಡೈಲಿ ಮಾಡಬೇಕು, 1 ತಿಂಗಳಾದರೂ ಮಾಡಬೇಕು. ನೆಕ್ಸ್ಟ್, ಶುದ್ಧ ಹಸುವಿನ ತುಪ್ಪ. ಶುದ್ಧ ಹಸುವಿನ ತುಪ್ಪ ತಗೊಳ್ಳಿ. ಸ್ವಲ್ಪ ಬಿಸಿ ಅಂದರೆ ಉಗುರು ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಬಿಸಿ ಮಾಡಬೇಡಿ. ಜಸ್ಟ್ ಉಗುರು ಬೆಚ್ಚಗೆ ಆಗಬೇಕು ಅಲ್ಲಿಗೆ ಬಿಸಿ ಮಾಡ್ಕೊಳ್ಳಿ ಇದನ್ನು. ಈ ತುಪ್ಪನ ಒಂದು ಅತ್ತಿ ಉಂಡೆ ತಗೊಳ್ಳಿ. ಅತ್ತಿ ಉಂಡೆ ತೊಗೊಂಡು ಸ್ವಲ್ಪ ಡಿಪ್ ಮಾಡಿ ನಿಮ್ಮ ಮೂಗಿನ ರಂಧ್ರ, ಎರಡೂ ರಂಧ್ರಕ್ಕೂ 2 ಡ್ರಾಪ್ಸ್ ಅಷ್ಟೇ, ಜಾಸ್ತಿ ಹಾಕಬಾರ್ದು, 1 ರಿಂದ 2 ಡ್ರಾಪ್ಸ್ ಹಾಕಬೇಕು. ಒಂದೊಂದು ರಂಧ್ರಕ್ಕೂ 2 ಡ್ರಾಪ್ಸ್ ಹಾಕಿ ಮಲಗಿ. ಹೀಗೆ ಮಾಡೋದ್ರಿಂದನೂ ನಿಮಗೆ ಗೊರಕೆ ಸಮಸ್ಯೆ ದೂರ ಆಗುತ್ತೆ. 1 ತಿಂಗಳಾದರೂ ಮಾಡಬೇಕು. ನೆನಪಿರಲಿ, ಶುದ್ಧ ಹಸುವಿನ ತುಪ್ಪನೇ ಬೇಕು, ಇಲ್ಲಾಂತಂದರೆ ಬೇರೆದನ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಮನೆ ಮದ್ದು, ಶುಂಠಿ ತೊಗೊಳ್ಳಿ. ಶುಂಠಿನ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಬೇರೆ ಸಿಪ್ಪೆ ಎಲ್ಲ ತೆಗೆದು ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ಪೇಸ್ಟ್, ಈ ಶುಂಠಿ ಪೇಸ್ಟ್ 1 ಸ್ಪೂನಷ್ಟು ತೊಗೊಳ್ಳಿ ಸಾಕು. 1 ಸ್ಪೂನ್ಗೆ 1 ಸ್ಪೂನಷ್ಟು ಜೇನುತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿ ರಾತ್ರಿ ಮಲಗೋಕ್ಕಿಂತ ಮುಂಚೆ. ನೆಕ್ಸ್ಟ್, ಇದು ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸಲ ತೊಗೊಬನ್ನಿ ಮಾರ್ಕೆಟ್ಗೆ ಹೋಗಿ, ನೀಲಗಿರಿ ತೈಲ, ನೀಲಗಿರಿ ಎಣ್ಣೆನ ತೊಗೊಂಬಂದ್ಬಿಟ್ಟು ನೀವು ಆವಿ ತೊಗೋತೀರಲ್ವಾ, ಇವಾಗ ಶೀತ ಆದಾಗ ಕೆಮ್ಮಾದಾಗೆಲ್ಲ ನಾವು ಆವಿ ತೊಗೋತೀವಲ್ಲ, ಅದೇ ಥರ ಸೇಮ್ ಒಂದು ಬೌಲಲ್ಲಿ ತುಂಬ ಬಿಸಿನೀರು ತೊಗೊಳ್ಳಿ. ಆ ಬಿಸಿನೀರಿಗೆ 3 ರಿಂದ 4 ಡ್ರಾಪ್ಸ್ ಅಷ್ಟೇ, 3 ರಿಂದ 4 ಡ್ರಾಪ್ಸ್ ನೀಲಗಿರಿ ಎಣ್ಣೆನ ಹಾಕಿ ಆವಿ ತೊಗೊಳ್ಳಿ. ಫುಲ್ ಕಟಾವೆಲ್ಲ ಮುಚ್ಕೊಂಡು ನೀಟಾಗಿ ಒಂದು 5 ನಿಮಿಷ ಆವಿ ತೊಗೊಳ್ಳಿ. ಆವಿ ತೊಗೊಂಡು ಬಿಡಿ, ಹಂಗೆ ಮಲಗಿ. ಇನ್ನು ಹೀಗೆ ಡೈಲಿ ಮಾಡಬೇಕು, ಡೈಲಿ ಮಾಡಬೇಕು, ಅಟ್ಲೀಸ್ಟ್ 1 ತಿಂಗಳು ಮಾಡಿ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಹೇಳಿದ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕ್ವಾಂಟಿಟಿ ಕರೆಕ್ಟಾಗಿರಲಿ. 1 ತಿಂಗಳಾದರೂ ಮಾಡಬೇಕು, ರಾತ್ರಿ ಮಲಗೋಕ್ಕಿಂತ ಮುಂಚೆ, ಊಟ ಆದಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅದನ್ನು ತಿಂದು ಅಥವಾ ಕುಡಿದು ಮಲಗಿ. ಹೀಗೆ ಮಾಡೋದ್ರಿಂದ ನಿಮಗೆ ಗೊರಕೆ ಸಮಸ್ಯೆ ದೂರ ಆಗುತ್ತೆ. ಅದ್ರ ಜೊತೆಗೆ ಚಿಕ್ಕಪುಟ್ಟ ಎಕ್ಸಸೈಸ್ಗಳು ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಪ್ರಾಣಾಯಾಮ ಅಭ್ಯಾಸ ಮಾಡಿ. ಯೋಗ, ಚಿಕ್ಕಪುಟ್ಟ ಯೋಗ ಬರುತ್ತೆ, ಉಸಿರಾಟ ತೊಂದರೆ ಇರೋರಿಗೆ ಉಸಿರಾಟ ಸಮಸ್ಯೆ ದೂರ ಆಗುವಂಥ ಯೋಗಾಸನಗಳು ಬರುತ್ತೆ, ಅದನ್ನು ಮಾಡಿ. ಸಿಂಹಾಸನ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಿಂಹಾಸನ ಮಾಡಿ ಡೈಲಿ, ಒಂದು 5 ನಿಮಿಷ ಮಾಡಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಹೊತ್ತು ಮಾಡಿ, ಅದೆಲ್ಲ ಸೈಡ್ಗೆ ತಿರುಗಿ ಸೈಡ್ಗೆ ಪಕ್ಕಕ್ಕೆ ಮಲ್ಕೊಳ್ಳಿ ಫ್ರೆಂಡ್ಸ್. ಸ್ಟ್ರೈಟ್ ಮಲಗಬೇಡಿ, ಗೊರಕೆ ಸಮಸ್ಯೆ ಇರೋರು ಪಕ್ಕಕ್ಕೆ ಮಲಗೋದು ಅಭ್ಯಾಸ ಮಾಡ್ಕೋಬೇಕು ಸೈಡ್ಗೆ.
ಓಕೆನಾ? ಯಾವ ಕಡೆನ ಆದರೂ, ಎಡಕ್ಕಾದರೂ ಬಲಕ್ಕಾದರೂ ನಿಮ್ಮ ಇಷ್ಟ, ಆದರೆ ಸೈಡಿಗೆ ಮಲಗಿ. ಸ್ಟ್ರೈಟಾಗಿ ಮಲ್ಕೋದ್ರಿಂದ ಗೊರಕೆ ಸಮಸ್ಯೆ ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಅಧಿಕ ತೂಕ, ನಿಮ್ಮ ತೂಕ ಜಾಸ್ತಿ ಇದ್ದರೆ, ಪ್ಲೀಸ್ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನಿಮಗೆ ಗೊರಕೆ ಸಮಸ್ಯೆ ದೂರ ಆಗಲ್ಲ. ತೂಕ ಜಾಸ್ತಿ ಇದ್ದರೆ ಗೊರಕೆ ಬರುತ್ತೆ, ಮದ್ಯಪಾನ ಜಾಸ್ತಿ ಮಾಡ್ತಿರೋರ್ಗೂ ಗೊರಕೆ ಬರುತ್ತೆ, ಅದೆಲ್ಲ ಕಡಿಮೆ ಮಾಡ್ಕೋಬೇಕು. ಸೈನೋಸಿಟಿಸ್ ಪ್ರಾಬ್ಲಮ್ಸ್ ಇರೋರ್ಗೂ ಗೊರಕೆ ಕಾಮನ್ ಆಗಿ ಬರುತ್ತೆ ಫ್ರೆಂಡ್ಸ್, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮಗೆ ಗೊರಕೆ ಸಮಸ್ಯೆ ದೂರ ಆಗುತ್ತೆ. ಅದ್ರ ಜೊತೆಗೆ ರಾತ್ರಿ ಹೊತ್ತು ಮೊಸರು, ಬಾಳೆಹಣ್ಣು, ಸ್ವೀಟ್ಸ್ ತಿನ್ನಬಾರ್ದು ಗೊರಕೆ ಸಮಸ್ಯೆ ಇರೋರು. ಮಧ್ಯಾಹ್ನ ಬೇಕಾದ್ರೆ ತಿನ್ನಿ, ಆದರೆ ಲಿಮಿಟಲ್ಲಿ ಇರಲಿ. ನೈಟ್ ಮಾತ್ರ ತಿನ್ನಬೇಡಿ, ಅದರಿಂದನೂ ನಿಮಗೆ ಗೊರಕೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.